ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸರೆಂಡರ್ ಡ್ರಾಮಾವನ್ನ ಆರೋಪಿಗಳು ಹೆಂಗ್ ಮಾಡ್ತಾರೆ, ಇಲ್ಲಿ ಆಕ್ಚುಯಲ್ ಪ್ಲಾನ್ ಅನ್ನ ಮಾಡಿದ್ಯಾರು, ಹಣಕ್ಕೋಸ್ಕರ ಡೀಲ್ ಹೇಗ್ ನಡೆಯುತ್ತೆ, ಆ ಬಗ್ಗೆನೂ ನ್ಯೂಸ್ ಏಟಿನ್ ಗೆ ಮಾಹಿತಿಗಳು ಸಿಕ್ಕಿದೆ. 2:30 ಸರೆಂಡರ್ ಆಗೋದಕ್ಕೆ ಆರೋಪಿಗಳು ಠಾಣೆಗೆ ಬರ್ತಾರೆ. ಹಿಂದಿನ ದಿವಸ ನಾವು ತೋರಿಸಿದ್ವಿ 8 ಕರೆಕ್ಟ್ ಆಗಿ 2:30 ಆತನ ಶವವನ್ನ ವಿಲೇವಾರಿ ಮಾಡಲಾಗುತ್ತೆ. ಆಗಲೇ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ, ಯಾರು ಶವವನ್ನ ಹೋಗಿ ಎಸಿಬೇಕು, ಆಮೇಲೆ ಸರೆಂಡರ್ ಪ್ಲಾನ್ ಹೆಂಗ್ ಮಾಡ್ಬೇಕು ಅಂತೇಳಿ. ಸರೆಂಡರ್ ಆಗೋದಕ್ಕೆ ಆರೋಪಿಗಳು ಠಾಣೆಗೆ ಬರ್ತಾರೆ. ಇಲ್ಲಿ ಪ್ರದೋಷ್ ದರ್ಶನ್ಗೆ ಒಂದು ಭರವಸೆಯನ್ನ ಕೊಟ್ಟಿರ್ತಾನೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಂಗೆ 30 ಲಕ್ಷ ಹಣ ಕೊಡಿ, ನನ್ನ ಹತ್ರ ಸರೆಂಡರ್ ಆಗೋದಕ್ಕೆ ವ್ಯಕ್ತಿಗಳಿದ್ದಾರೆ, ನಾನು ಅವ್ರನ್ನ ಒಪ್ಪಿಸ್ತೀನಿ, ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆಗಬಿಡಿ ಅಂತ ಹೇಳಿರ್ತಾನೆ. ಅದರಂತೆ 2:30 ಆರೋಪಿಗಳು ಠಾಣೆಗೆ ಬರ್ತಾರೆ, ನಾವೇ ಈ ಕೊಲೆಯನ್ನ ಮಾಡಿರೋದು ಹಣಕಾಸಿನ ವಿಷಯಕ್ಕೆ ಅಂಥೇಳಿ ಸರೆಂಡರ್ ಆಗ್ತಾರೆ. ಇಲ್ಲಿ ನೋಡಿ, 8:02 ವಿನಯ್ ನಾಗರಾಜ್ ಪ್ರದೋಷ್ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗ್ತಾರೆ. ಆಕ್ಚುಯಲ್ ಆಗಿ ಈ ಎವಿಡೆನ್ಸ್ ನಾಶ ಇರ್ಬೋದು ಅಥವಾ ಈ ಕೊಲೆ ಕೇಸಲ್ಲಿ ಸರೆಂಡರ್ ಡ್ರಾಮಾ ಏನಿದೆ ಅದೆಲ್ಲ ಪ್ಲಾನ್ ಮಾಡಿದೆ ಪ್ರಮುಖವಾಗಿ ವಿನಯ್ ನಾಗರಾಜ್ ಪ್ರದೋಷ್. ಪ್ರದೋಷ್ ಪಾತ್ರ ಕೊಲೆ ಆದ್ಮೇಲೆ ತುಂಬಾನೇ ಇದೆ. 8:22 ರಾತ್ರಿ ನಾಗರಾಜ್ ಜೊತೆ, ನಾಗರಾಜ್ ಅಂದ್ರೆ ಈ ಪ್ರಕರಣದಲ್ಲಿ A11 ಆರೋಪಿ ಆತ, ದರ್ಶನ್ನ ಮ್ಯಾನೇಜರ್, ಚರ್ಚೆಯನ್ನ ಮಾಡ್ತಾ ಇರ್ತಾನೆ. ಹೋಟೆಲ್ನಲ್ಲಿ ಇರುವಂತ ದರ್ಶನನ್ನ ಮೀಟ್ ಮಾಡಿ ಚರ್ಚೆಯನ್ನ ಆತ ಮಾಡ್ತಾ ಇರ್ತಾನೆ. ಇಲ್ಲಿ ಸರೆಂಡರ್ ಡ್ರಾಮಾ ಎಲ್ಲ ಮಾಡಿದ್ರು ಕೂಡ ನಿಜವಾದ ಆರೋಪಿಗಳು ಯಾರು ಅಂತ ಪೊಲೀಸರು ಬಾಯಿ ಬಿಡಿಸಿರ್ತಾರೆ, ಯಾರು ಶರಣಾಗಿರ್ತಾರೆ ಅವ್ರ ಹತ್ರ. ಇನ್ನು 11 ದರ್ಶನ್ ತನಕ ಹೆಂಗ್ ಪೊಲೀಸರು ರೀಚ್ ಆಗ್ತಾರೆ, ಅರೆಸ್ಟ್ ಮಾಡಿ ಕರ್ಕೊಂಡ್ಬರ್ತಾರೆ. ಸೊ ನೋಡಿ, 7:00 ದರ್ಶನ್ಗೆ ಮೈಸೂರಲ್ಲಿ ಖೆಡ್ಡಾವನ್ನ ಪೊಲೀಸರು ತೋಡ್ತಾರೆ. ರ್ಯಾಡಿಸನ್ ಹೋಟೆಲ್ನಲ್ಲಿ ಸೀದಾ ಹೋಗ್ತಾರೆ. ಅಲ್ಲೊಂದಿಷ್ಟು ಡ್ರಾಮಾಗಳು ಕೂಡ ಆಗಿತ್ತು ಅಂತ ಮಾಹಿತಿಗಳು ಸಿಕ್ಕಿತ್ತು. ನಾನು ಹೀರೋ, ನನಗೆ ಅಭಿಮಾನಿ ಬಳಗ ಇದೆ, ನನ್ನನ್ನು ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಹತ್ರ ಸಾಕ್ಷಿಗಳು ಏನಿದೆ, ಇಂಥದ್ದೆಲ್ಲ ಏನೋ ಡೈಲಾಗ್ಸನ್ನು ದರ್ಶನ್ ಹೇಳಿದ್ರಂತೆ. ಆದರೆ ಪೊಲೀಸರು ನಡೆಯಯ್ಯ ಅಂತ ಹೇಳಿ ಸೀದಾ ಆತನನ್ನು ಕರ್ಕೊಂಡು ಬಂದಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಇಷ್ಟು ದಿನ ಅಂತೆ ಕಂತೆ ಕತೆಗಳು ಸಿಗ್ತಾ ಇತ್ತು, ಅಫ್ಕೋರ್ಸ್ ಪೊಲೀಸರು ಮೂಲಗಳಿಂದೇ ಮಾಹಿತಿಗಳು ಸಿಗ್ತಾ ಇದ್ದಿದ್ದು ಇಲ್ಲ ಅಂತಲ್ಲ, ಆದರೆ ಚಾರ್ಜ್ ಶೀಟ್ನಲ್ಲಿ ಅಧಿಕೃತವಾಗಿ ಎಲ್ಲ ಅಂಶಗಳು ಬಯಲಿಗೆ ಬಂದಿದೆ, ಬೆಚ್ಚಿ ಬೀಳುವಂಥ ಕೆಲವೊಂದು ಹೈಲೈಟ್ಸ್ ಅನ್ನು ಹೇಳ್ತಾ ಹೋಗೋದಾದರೆ ಮಂಜು. ಎಸ್, ಖಂಡಿತವಾಗ್ಲೂ ಶರ್ಮಿತಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಈ ಒಂದು ಚಾರ್ಜ್ ಶೀಟ್ನಲ್ಲಿ ಭಯಾನಕವಾದಂತಹ ವಿಚಾರಗಳನ್ನು ಕೂಡ ಅಷ್ಟೇ ಪ್ರಸ್ತಾಪವನ್ನು ಮಾಡಿರುವಂಥದ್ದು, ಅದಕ್ಕೆ ಸಾಕ್ಷಿಗಳ ಸಮೇತವಾಗಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ನೋಡುವಂಥದ್ದಾದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ 30 CC ಕ್ಯಾಮ್ರಾಗಳನ್ನು ಪೊಲೀಸರು ಪ್ರಮುಖವಾದಂತಹ ಸಾಕ್ಷ್ಯಗಳು ಅಂತ ಕನ್ಸಿಡರ್ ಮಾಡಿಕೊಂಡಿರುವಂಥದ್ದು. ಜೂನ್ 8 ಬೆಳಿಗ್ಗೆಯನ್ನು ರೇಣುಕಾಸ್ವಾಮಿ ತನ್ನ ಮನೆಯಿಂದ ಹೋಗುವಂತಹ ಸಂದರ್ಭದಿಂದ ಹಿಡಿದು ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡುವಂತಹ ಒಂದಷ್ಟು ಸಿಸಿ ಕ್ಯಾಮ್ರಾಗಳನ್ನು ಪೊಲೀಸರಿಗಾಗಲೇ ವಶಕ್ಕೆ ಪಡೆದಿದ್ರು. ಇದಾದ ಬಳಿಕ ರೇಣುಕಾಸ್ವಾಮಿಯನ್ನ ರಾಘವೇಂದ್ರ ಅಂಡ್ ಟೀಮ್ ಕಿಡ್ನಾಪ್ ಮಾಡಿಕೊಂಡು ತುಮಕೂರಿನ ಮಾರ್ಗವಾಗಿ ಬರುವಂತಹ ಸಂದರ್ಭದಲ್ಲಿ ಬಾರ್ ಒಂದರಲ್ಲಿ ರೇಣುಕಾಸ್ವಾಮಿಯಿಂದಲೇ ಹಣವನ್ನ ಕೊಡಿಸಿರುವಂತಹದ್ರ ಬಗ್ಗೆ ಕೂಡ ಈಗಾಗಲೇ ಸಿಸಿ ಕ್ಯಾಮ್ರಾದ ದೃಶ್ಯಾವಳಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ತದನಂತರ ನೆಲಮಂಗಲ ಟೋಲ್ನ ಪಾಸ್ ಆಗುವಂತಹ ಸಿಸಿ ಕ್ಯಾಮ್ರಾದಿಂದ ಹಿಡಿದು ಪಟ್ಟಣಗೆರೆ ಶೆಡ್ಗೆ ಬರುವಂತಹ ಎಲ್ಲಾ ಸಿಸಿ ಕ್ಯಾಮ್ರಾದ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡಿಕೊಂಡಿದ್ರು. ಇದಾದಂತಹ ಬಳಿಕ ಜೂನ್ 8 ಮಧ್ಯಾಹ್ನ 1:30 ಸುಮಾರಿಗೆ ನಟ ದರ್ಶನ್ ತನ್ನ ಮನೆಯಿಂದ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಪಾರ್ಟಿ ಮಾಡೋಕ್ಕೆ ಅಂತ ಹೋಗ್ತಾರೆ. 3 ನಟ ದರ್ಶನ್ಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರೆತಂದಿರುವಂತಹ ವಿಚಾರವನ್ನ ಪವನ್ ಹೇಳ್ತಾನೆ. ಇದಾದಂತ ಬಳಿಕ ನೇರವಾಗಿ ಪವನ್ನು, ನಟ ದರ್ಶನ್ನು, ಪ್ರದೋಷು ಮತ್ತು ವಿನಯ್ 4 ಕೂಡ ಅಷ್ಟೇ ಸ್ಕಾರ್ಪಿಯೋ ಕಾರ್ನಲ್ಲಿ ಪವಿತ್ರಾಗೌಡ ಮನೆಗೆ ಹೋಗ್ತಾರೆ. ಅಲ್ಲಿ ಪವಿತ್ರಾಗೌಡ ಅನ್ನ ಪಿಕ್ ಮಾಡಿಕೊಂಡು ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಸಂಜೆ 4:45 ನಿಮಿಷಕ್ಕೆ ಬರ್ತಾರೆ. ಹೀಗೆ ಬಂದಂತಹ ದರ್ಶನ್ ಸುಮಾರು 45 ನಿಮಿಷಗಳ ಕಾಲ ರೇಣುಕಾಸ್ವಾಮಿಯನ್ನ ಯಾವೆಲ್ಲ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ರು, ಆತನ ಕ್ರೌರ್ಯ ಹೇಗಿತ್ತು ಅನ್ನುವಂಥದ್ದನ್ನ ಅಲ್ಲಿದ್ದಂತ ಆರೋಪಿಯಾಗಿರುವಂತಹ ಪವನ್ ಎಳೆಯಳಿಯಾಗಿ ಬಿಚ್ಚಿಟ್ಟಿರುವಂತಹದ್ದು. ಯಾಕಂದ್ರೆ ದರ್ಶನ್ ಏಕಾಏಕಿ ಎದೆಗೆ ಒದ್ದಿರುವಂತದ್ದಾಗಿರ್ಬೋದು, ಮರ್ಮಾಂಗಕ್ಕೆ ಕಾಲಿನಿಂದ ಒದ್ದಿರುವಂತದ್ದಾಗಿರ್ಬೋದು, ಇದಾದಂತ ಬಳಿಕ ಅಲ್ಲೇ ಇದ್ದಂತ ಮರದ ಕೊಂಬೆಗಳಿಂದ ರೇಣುಕಾಸ್ವಾಮಿಯ ಕೈಕಾಲಾಗಿರ್ಬೋದು ಮತ್ತು ಕುತ್ತಿಗೆ ಮತ್ತು ಆತನ ಬೇರೆ ಭಾಗಗಳಿಗೆ ಹೊಡೆದಿರುವಂತದ್ದಾಗಿರ್ಬೋದು ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಇದಾದಂತ ಬಳಿಕ ನಟ ದರ್ಶನ್ ಅದೇ ಒಂದು ಪಟ್ಟಣಗೆರೆ ಶೆಡ್ನಿಂದ ಸಂಜೆ ಸುಮಾರು 5:45 ವೇಳೆಗೆ ರಿಟರ್ನ್ ಆಗ್ತಾರೆ. ಇದಾದಂತ ವೇಳೆಯಲ್ಲಿ 7:30 ಸುಮಾರಿಗೆ ರೇಣುಕಾಸ್ವಾಮಿ ಸಾವನ್ನಪ್ಪಿರುವಂತಹ ವಿಚಾರ ಗೊತ್ತಾಗುತ್ತೆ. 7:26
ಇದೇ ಒಂದು ಪ್ರದೋಷು ಮತ್ತು ಪವನ್ ಎಲ್ಲರೂ ಕೂಡ ಅಷ್ಟೇ ನಟ ದರ್ಶನ್ ಇರುವಂತಹ ಮನೆಗೆ ಹೋಗ್ಬಿಟ್ಟು ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ವಿಚಾರವನ್ನು ಹೇಳ್ತಾರೆ. ಅಲ್ಲಿ ರೇಣುಕಾ ಸ್ವಾಮಿಯನ್ನು ಸಾವನ್ನಪ್ಪಿದಂತಹ ಬಳಿಕ ಅವರೆಲ್ಲರೂ ಕೂಡ ಹೋಗ್ತಿರುವಂತಹ ಸಿಸಿಟಿವಿ ಫುಟೇಜ್ ಆಗಿರ್ಬೋದು, ದರ್ಶನ್ ಮನೆಗೆ ಎಂಟ್ರಿ ಕೊಡುವಂತಹ ಸಿಸಿಟಿವಿ ಫುಟೇಜ್ ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ತಾರೆ. ಇದೇ ಒಂದು ಸಂದರ್ಭದಲ್ಲಿ 7:30 ಸುಮಾರಿಗೆ ನಟ ದರ್ಶನ್ ಈ ಒಂದು ಪ್ರಕರಣದಲ್ಲಿ ನನ್ನ ಹೆಸರು ಮತ್ತು ಪವಿತ್ರ ಹೆಸರು ಬರಬಾರದು ಅಂತೇಳಿ 30 ಲಕ್ಷ ಹಣವನ್ನ ಪ್ರದೋಷ್ಗೆ ಕೊಡ್ತಾನೆ, 10 ಲಕ್ಷ ಹಣವನ್ನ ವಿನಯ್ಗೆ ಕೊಡ್ತಾರೆ. ಇವ್ರ ಎಲ್ಲರೂ ಕೂಡ ಅಷ್ಟೇ ಪ್ಲಾನ್ ಮಾಡ್ಕೊಂತಾರೆ ಮೃತದೇಹವನ್ನ ಎಲ್ಲಿ ಬಿಸಾಕೋದು ಅಂತ ಹೇಳ್ಬಿಟ್ಟು 8 June ರಾತ್ರಿ 10:30 ಟೈಮ್ಗೆ ಇವರೇ ಒಂದು ಪ್ಲೇಸ್ ಅನ್ನ ಹುಡ್ಕೊಂಡು ಹೋಗ್ತಾರೆ. ಕಾಮಾಕ್ಷಿ ಪಾಳ್ಯ ಬಳಿ ಇರುವಂತಹ ಒಂದು ರಾಜಕಾಲುವೆ ಏನಿದೆ ಈ ಒಂದು ಪ್ಲೇಸ್ನೆಲ್ಲವನ್ನು ಕೂಡ ಜಾಲಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಸುಮಾರು 30 CC ಕ್ಯಾಮ್ರಾಗಳನ್ನು ಅಂದ್ರೆ ಕಿಡ್ನಾಪ್ ಮಾಡಿರೋದ್ರಿಂದ ಹಿಡಿದು ಮೃತದೇಹ ಬಿಸಾಕೋದ್ರವರೆಗೂ ಕೂಡ ಸುಮಾರು 30 CC ಕ್ಯಾಮ್ರಾಗಳನ್ನು ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿದ್ದು, ಆ CC ಕ್ಯಾಮ್ರಾಗಳು ಪ್ರಕರಣದ ಮೇಜರ್ ಎವಿಡೆನ್ಸ್ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಚಾರ್ಜ್ ಶೀಟ್ ನಲ್ಲಿ ಫೈಲ್ ಮಾಡಿ ಕೊಟ್ಟಿರುವಂತಹದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ, ತಮ್ಮ ಇನ್ಫಾರ್ಮೇಶನ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.